ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ರಾಷ್ಟ್ರೀಯ ಜಲ ಅಭಿವೃದ್ಧಿ ಮಂಡಳಿ ಅಂತ, ಸೊ ಇದು ಸೆಂಟ್ರಲ್ ಗೌರ್ಮೆಂಟ್ ಆಗಿರುತ್ತೆ. ಇಲ್ಲಿ ಪಿ ಯು ಸಿ, ಡಿಪ್ಲೊಮೊ, ಡಿಗ್ರಿ ಈ ಮೂರು ಕ್ವಾಲಿಫಿಕೇಷನಲ್ಲಿ ಯಾವುದಾದ್ರೂ ಒಂದು ಕ್ವಾಲಿಫಿಕೇಷನ್ ನಿಮ್ಮ ಹತ್ರ ಇದ್ದರೆ ನೀವು ಎಲಿಜಿಬಲ್ ಇರ್ತೀರ ಅಪ್ಲೈ ಮಾಡೋದಕ್ಕೆ. ಸೊ ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರುತ್ತೆ. ನೀವು ಯಾರಾದರೂ ಎಲಿಜಿಬಲ್ ಇದ್ದರೆ ಇವತ್ತಿಂದನೇ ಅಪ್ಲಿಕೇಶನ್ನ ಹಾಕಬಹುದು. ಲಾಸ್ಟ್ ಡೇಟ್ ನೋಡೋದಾದರೆ 25 ಜೂನ್ ಇರುತ್ತೆ. 25ನೇ ತಾರೀಕು ಜೂನ್ವರೆಗೂ ಟೈಮ್ ಕೊಟ್ಟಿದ್ದಾರೆ, ಅಷ್ಟರೊಳಗಡೆ ನೀವು ಅಪ್ಲೈ ಮಾಡಬೇಕು. ಸೊ ಹಾಗಿದ್ರೆ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಇವಾಗ ಅಫಿಷಿಯಲ್ ನೋಟಿಫಿಕೇಷನ್ನ ರೆಫರ್ ಮಾಡೋಣ. ಸ್ನೇಹಿತರೆ, ಅಡ್ವರ್ಟೈಸ್ಮೆಂಟ್ ನಂಬರ್ ಇದು 07/2021 ಅಂತ. ಸೊ ಮೊದಲಿಗೆ ಜೂನಿಯರ್ ಇಂಜಿನಿಯರ್ ಸಿವಿಲ್ ಅಂತ, ಇದು ಡಿಪ್ಲೊಮಾದವರಿಗೆ. ಹಿಂದಿ ಟ್ರಾನ್ಸ್ಲೇಟರ್ ಅಂತ, ಇದು ಡಿಗ್ರಿ ಅವರಿಗೆ. ಜೂನಿಯರ್ ಅಕೌಂಟೆಂಟ್ ಆಫೀಸರ್ ಅಂತ, ಇದು ಕೂಡ ಡಿಗ್ರಿ ಅವರಿಗೆ. ಇವರಿಗೆ ಏಜು, ಜೂನಿಯರ್ ಇಂಜಿನಿಯರ್ ಸಿವಿಲ್ ಅವರಿಗೆ ಏಜು 18ರಿಂದ 27 ವರ್ಷ. ಇದು ಜನರಲ್ ಕ್ಯಾಂಡಿಡೇಟ್ಗಳಿಗೆ, ಅರ್ಥ ಮಾಡ್ಕೊಳ್ಳಿ. ಇನ್ನು ಹಿಂದಿ ಟ್ರಾನ್ಸ್ಲೇಟರ್, ಇದು ಡಿಗ್ರಿ ಕ್ಯಾಂಡಿಡೇಟ್ಗಳಿಗೆ 21ರಿಂದ 30 ವರ್ಷದ ತನಕ. ಮತ್ತು ಇದು ಎಸ್ಸಿ ಎಸ್ ಟಿ ಅವರಿಗೆ +5 ವರ್ಷ ಇರುತ್ತೆ, ಓ ಬಿ ಸಿ ಅವರಿಗೆ +3 ವರ್ಷ ಇರುತ್ತೆ. ಇನ್ನು ಜೂನಿಯರ್ ಅಕೌಂಟೆಂಟ್ ಆಫೀಸರ್ ಅಂತ, ಇದು ಡಿಗ್ರಿ, ಇವ್ರಿಗೂ ಕೂಡ 21ರಿಂದ 30 ವರ್ಷ ಏಜು ರಿಲ್ಯಾಕ್ಸೇಷನ್ ಇರುತ್ತೆ. +3 ಇಯರ್ಸ್ ಓ ಬಿ ಸಿ, +5 ಇಯರ್ಸ್ ಎಸ್ ಸಿ ಎಸ್ ಟಿ. ಇನ್ನು ಅಪ್ಪರ್ ಡಿವಿಷನ್ ಕ್ಲರ್ಕ್ ಅಂತ, ಸೊ ಇದು ಸೆಕೆಂಡ್ ಪಿ ಯು ಸಿ ಆಗಿರುತ್ತೆ, ಇದಕ್ಕೆ 18ರಿಂದ 27 ವರ್ಷ ಏಜು. ಇನ್ನು ಸ್ಟೆನೋಗ್ರಾಫರ್ ಗ್ರೇಡ್ 2, ಇದು 18ರಿಂದ 27 ವರ್ಷ, ಇದಕ್ಕೂ ಕೂಡ. ಇನ್ನು ಲೋವರ್ ಡಿವಿಷನ್ ಕ್ಲರ್ಕ್, ಇದಕ್ಕೆ 18ರಿಂದ 27 ವರ್ಷ ಏಜು. ಸ್ನೇಹಿತರೆ, ನಾವು ಆಗಲೇ ಹೇಳಿದೆ ಜೂನಿಯರ್ ಇಂಜಿನಿಯರ್ ಅಂತ. ಸೊ ಇದಕ್ಕೆ ಡಿಪ್ಲೊಮೊ ಇನ್ ಸಿವಿಲ್ ಇಂಜಿನಿಯರಿಂಗ್ ಆಗಿರಬೇಕು. ಡಿಪ್ಲೊಮೊ ಇನ್ ಸಿವಿಲ್ ಇಂಜಿನಿಯರಿಂಗ್ ಅಥವಾ ಅದಕ್ಕೆ ಸಿವಿಲ್ ಇಂಜಿನಿಯರಿಂಗ್ ಈಕ್ವಲೆಂಟ್ ಇದ್ರೂ ಕೂಡ ನಡೆಯುತ್ತೆ. ನೆಕ್ಸ್ಟು, ಹಿಂದಿ ಟ್ರಾನ್ಸ್ಲೇಟರ್ ಅವ್ರಿಗೆ ಮಾಸ್ಟರ್ ಡಿಗ್ರಿ ಆಗಿರಬೇಕು. ನೆಕ್ಸ್ಟು, ಜೂನಿಯರ್ ಅಕೌಂಟ್ಸ್ ಆಫೀಸರ್, ಇದಕ್ಕೆ ಡಿಗ್ರಿ ಇನ್ ಕಾಮರ್ಸ್ ಮಾಡಿದರೆ ಆಗುತ್ತೆ. 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು, ಜೊತೆಗೆ ಕಾಮರ್ಸಲ್ಲಿ ಡಿಗ್ರಿ ತೊಗೊಂಡು ನಿಮ್ಮ ಹತ್ರ 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು. ಇನ್ನು ಅಪ್ಪರ್ ಡಿವಿಷನ್ ಕ್ಲರ್ಕ್ ಅಂತ, ಇದು ಬರೀ ಡಿಗ್ರಿ ಪಾಸ್ ಆಗಿದರೆ ಸಾಕು. ಸೊ ಇದಕ್ಕೆ ಕಂಪ್ಯೂಟರ್ ನಾಲೆಡ್ಜ್ ಇದ್ದರೆ ಸಾಕು. ನೆಕ್ಸ್ಟು, ಸ್ಟೆನೋಗ್ರಾಫರ್ ಗ್ರೇಡ್ 2, 12th ಪಾಸ್ ಆಗಿ ನಿಮ್ಮ ಹತ್ರ ಟೈಪಿಂಗ್ ಸರ್ಟಿಫಿಕೇಟ್ ಇರಬೇಕು. 80 ವರ್ಡ್ಸ್ ಪರ್ ಮಿನಿಟ್ ಟೈಪಿಂಗ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು. ಅದೇ ಥರ ಲೋವರ್ ಡಿವಿಷನ್ ಕ್ಲರ್ಕ್ ಅಂತ, ಇದಕ್ಕೂ ಅಷ್ಟೇ, 12th ಕ್ಲಾಸ್ ಪಾಸ್ ಆಗಿದರೆ ಸಾಕು. ಜೊತೆಗೆ 35 ವರ್ಡ್ ಪರ್ ಮಿನಿಟು ಅಥವಾ 30 ವರ್ಡ್ ಪರ್ ಮಿನಿಟು, ಇಂಗ್ಲೀಷ್ ಆದರೆ 35, ಹಿಂದಿ ಆದರೆ 30, ನಾವೆಲ್ಲ ಇಂಗ್ಲೀಷೇ ಅಲ್ವಾ. 35 ವರ್ಡ್ ಪರ್ ಮಿನಿಟ್ ಇಂಗ್ಲೀಷಲ್ಲಿ ನೀವು ಟೈಪ್ ಮಾಡೋ ಕೆಪಾಸಿಟಿ ಇರಬೇಕು. ಸೊ ಇನ್ನು ಅಪ್ಲಿಕೇಶನ್ ಹಾಕೋದಕ್ಕೆ ಈಗಾಗಲೇ ಸ್ಟಾರ್ಟ್ ಆಗಿದೆ, ನಾನು ಆಗಲೇ ಹೇಳಿದೆ 10ನೇ ತಾರೀಕು 5ನೇ ತಿಂಗಳು ಅಂದರೆ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ 10th ಮೇ. ನೆಕ್ಸ್ಟು, ಲಾಸ್ಟ್ ಡೇಟ್ ಬಂದು 25/6, ಅಷ್ಟರೊಳಗಡೆ ನೀವು DD/GD ಎಲ್ಲ ಪೇ ಮಾಡಬೇಕು. CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ, ಅವರು ನಿಮಗೆ ಅಡ್ಮಿಟ್ ಕಾರ್ಡ್ನ ಮೇಲ್ಗೆ ಕಳಿಸ್ತಾರೆ. ಸ್ನೇಹಿತರೇನ, ಅಪ್ಲಿಕೇಶನ್ ಫೀಸು ಜನರಲ್ ಕ್ಯಾಂಡಿಡೇಟ್ಗಳಿಗೆ ಮತ್ತು EWS ಮತ್ತು OBC ಅವರಿಗೆ 840 ರೂಪಾಯಿ ಇರುತ್ತೆ. ಅಯ್ಯಪ್ಪ, 840 ರೂಪಾಯಿ ಇರುತ್ತೆ. ಇನ್ನು SC ST ಕ್ಯಾಂಡಿಡೇಟ್ಗಳಿಗೆ 500 ರೂಪಾಯಿ ಇರುತ್ತೆ. ಇದು ತುಂಬ ಮೋಸ, ಇದು 100 ರೂಪಾಯಿ ಇಟ್ಟರೆ ಸಾಕಾಯ್ತಪ್ಪ, ಇವರೇನು 500 800 ಇಟ್ಟಿರೋದು. ಸ್ನೇಹಿತರೆ, ಸೆಲೆಕ್ಷನ್ ಕ್ರಿಟೇರಿಯಾ ಹೇಗಿದೆ ಅಂದರೆ, ಎಲ್ಲರಿಗೂ ಕೂಡ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ನ ಮಾಡ್ತಾರೆ, ಕಂಪ್ಯೂಟರ್ ಬೇಸ್ಡ್ ಆನ್ಲೈನ್ ಟೆಸ್ಟ್ನ ಮಾಡ್ತಾರೆ CBET. ಸೊ ಇದರಲ್ಲಿ ನೀವು ಕ್ಲಿಯರ್ ಆದರೆ, ಇನ್ನು ಯಾವುದ್ಯಾವುದೋ PUC ಮೇಲೆ ಪೋಸ್ಟ್ಗಳಿದೆ, ಲೋವರ್ ಡಿವಿಷನ್ ಕ್ಲರ್ಕು ಮತ್ತು ಸ್ಟೆನೋಗ್ರಾಫರ್ ಗ್ರೂಪ್ 2 ಲೋವರ್ ಡಿವಿಷನ್ ಕ್ಲರ್ಕು, ಸೊ ಇವೆರಡು ಹುದ್ದೆಗಳಿಗೆ ಮಾತ್ರ ಅವನು ಟೈಪಿಂಗ್ ಸ್ಕಿಲ್ ಟೆಸ್ಟ್ ಅಂತ ಮಾಡ್ತಾರೆ. ಅದೇ ನಾನು ಹೇಳಿದ್ನಲ್ಲ, 35 ವರ್ಡ್ ಪರ್ ಮಿನಿಟು 80 ವರ್ಡ್ ಪರ್ ಮಿನಿಟ್ ಅಂತ. ಸೊ ಅದರಲ್ಲಿ ನೀವು ಕ್ಲಿಯರ್ ಮಾಡಿಕೊಂಡ್ರೆ ಎರಡನ್ನೂ ಅವರೇ ತೊಗೊಂಡು ನಿಮಗೆ ಶಾರ್ಟ್ ಲಿಸ್ಟ್ನ ಪ್ರಿಪೇರ್ ಮಾಡ್ತಾರೆ. ಸೊ ಇವೆರಡು ಪೋಸ್ಟ್ನ ಬಿಟ್ಟು ಮಿಕ್ಕಿದ ಎಲ್ಲ ಪೋಸ್ಟ್ಗಳಿಗೂ ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟಲ್ಲಿ ನಿಮ್ದು ಏನೇನಿರುತ್ತೆ ಸ್ಕೋರು, ಅದ್ರ ಮೇಲೆ ಅವರು ನಿಮ್ಮನ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಸೊ ಇಷ್ಟೇ ಈ ವಿಡಿಯೋದಲ್ಲಿ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾವು ರಿಪ್ಲೈ ಮಾಡ್ತೀವಿ. ಸೊ ಈ ನೋಟಿಫಿಕೇಷನ್ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಡೌನ್ಲೋಡ್ ಮಾಡ್ಕೊಂಡು ನೋಡಿ. ಅಪ್ಲೈ ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ನೋಡಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಅಲ್ಲಿ ತನಕ ಗುಡ್ ಲಕ್, ಆಲ್ ದ ಬೆಸ್ಟ್.